ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಅನುಭಾವಿಗಳಾದ ಶರಣೆ ಕುಮುದಿನಿ ತಾಯಿಯವರು ಶರಣೆ ಅಕ್ಕ ಮಹಾದೇವಿಯವರ ವಚನವನ್ನು ಗಾಯನ ರೂಪದಲ್ಲಿ ಹಾಗೂ ದಾವಣಗೆರೆಯ ಬಸವ ಕಲಾಲೋಕದ ಶರಣ ಅರುಣ್ ಕುಮಾರ್ ರವರು ಧರ್ಮಪಿತ ಅಪ್ಪ ಬಸವಣ್ಣನವರ ವಚನವನ್ನು ಗಾಯನ ರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ. ಬನ್ನಿ ವೀಕ್ಷಿಸೋಣ. ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ ಸರವ ಕಳೆದು ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ ಲಿಂಗವ ಕುಳ್ಳಿರಿಸಬೇಕಯ್ಯ ಮನದ ಮತ್ಸರವ ಕಳೆ ತ್ರಿವಿಧ
ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ನಡೆಯಲ್ಲಿ ಸದಾಚಾರ ನುಡಿಯಲ್ಲಿ ಶಿವಾಗಮ ನಡೆಯಲ್ಲಿ ಸದಾಚಾರ ನುಡಿಯಲ್ಲಿ ಶಿವಾಗಮ ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ ನಿತ್ಯ ಶುದ್ಧ ಶುದ್ಧವಾದವರ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.
ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣತತ್ವ ಕಮ್ಮಟದಲ್ಲಿ ಗದಗಿನ ಸಾಧಕರಾದ ಪೂಜ್ಯ ಮಹಂತ ದೇವರು ಅಷ್ಟಾವರಣಗಳಲ್ಲಿ ಒಂದಾದ ಮಂತ್ರ ಎನ್ನುವ ವಿಷಯದ ಕುರಿತು ಮಾತನಾಡುತ್ತಾ, ಸದ್ಭಕ್ತನ ಮೂಲ ಸ್ವರೂಪವೇ ಶಿವಮಂತ್ರ, ಅಖಂಡವಾದ ಪರಿಪೂರ್ಣವಾದ ಚೈತನ್ಯ ಸ್ವರೂಪವೇ ಮಂತ್ರ, ಎಲ್ಲರಲ್ಲಿಯೂ ಮಂತ್ರ ಎಂಬ ಚೈತನ್ಯವಿದೆ ಎನ್ನುತ್ತಾ ಮಂತ್ರದ ಬಗ್ಗೆ ಅರ್ಥೈಸುತ್ತಿದ್ದಾರೆ. ಬನ್ನಿ ಅರಿತುಕೊಳ್ಳೋಣ. ಲಿಂಗಕ್ಕಾದಾರ ಬಸವಣ್ಣ, ಜಂಗಮಕ್ಕಾದಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕಾದಾರ ಬಸವಣ್ಣ, ಇಂತಿ ಮಹಾಮಹಿಮ ಸಂಗನ ಬಸವಣ್ಣ, ಇಂತಿ ಮಹಾಮಹಿಮ ಸಂಗನ ಬಸವಣ್ಣ, ಎನಗೆಯೂ ಆಧಾರ ನಿನಗೆಯೂ ಆಧಾರ, ಮೂಜಗಕ್ಕೆಲ್ಲಕ್ಕೂ ಮೂಲಾಧಾರ ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಮಂತ್ರವನ್ನು ಕುರಿತು ನಾವು ನೋಡ್ತಾ ಹೋದಾಗ ಅಂತರಂಗದ ಅನಾಹತನಾದವೇ ಮಂತ್ರ. ಯಾವಾಗ ಬ್ರಹ್ಮರಂಧ್ರ ಭ್ರೂಮಧ್ಯ ಅಂತೇನು ಕರಿತೀವಲ್ಲ, ಬ್ರಹ್ಮರಂಧ್ರದಲ್ಲಿ ಗುರು, ಭ್ರೂಮಧ್ಯದಲ್ಲಿ ಲಿಂಗ, ಸಹಸ್ರದಳ ಕಮಲದಲ್ಲಿ ಜಂಗಮ, ಯಾವ ಅವಸ್ಥೆಗೆ ಜಂಗಮ ಅಂತ ಕರಿತೀವಲ್ಲ ಅದೇ ಮಂತ್ರ. ಹಾಗಾದರೆ ಆ ಮಂತ್ರ ಅನ್ನುವಂಥ ಶಬ್ದ ಪ್ರತಿಯೊಂದು ವಸ್ತುವಿನಲ್ಲೂ ಇದೆ. ಮಂತ್ರ ಅನ್ನುವಂಥ ಶಬ್ದ ಪ್ರತಿಯೊಬ್ಬ ವಸ್ತುವಿನಲ್ಲೂ ಅದ. ಯಾರಲ್ಲಿ ಮಂತ್ರ ಅನ್ನುವಂಥ ಶಬ್ದ ಇಲ್ಲಲ್ಲ, ಮಂತ್ರ ಅಖಂಡ ಪರಿಪೂರ್ಣವಾದ ಚೈತನ್ಯ ಸ್ವರೂಪಕ್ಕೆ ಮಂತ್ರ ಅಂತ ಕರೀತಾರೆ. ಹಂಗಾರೆ ಈ ಮಂತ್ರ ಅನ್ನೋದ ನನ್ನೊಳಗಿಲ್ಲ ಅಂದ್ರೆ ನಾನು ಜಡ ಅನ್ಸ್ಕೊಂತೀನಿ, ಅವಾಗ ನನ್ನ ಅಸ್ತಿತ್ವ ಇಲ್ಲ. ಯಾವುದಕ್ಕೆ ಅಸ್ತಿತ್ವ ಇಲ್ಲೋ ಅದಕ್ಕೆ ಮಂತ್ರ ಅಂತ ಕರೆಯಕ್ಕೆ ಬರಂಗಿಲ್ಲ. ಯಾವುದಕ್ಕೆ ಅಸ್ತಿತ್ವ ಇಲ್ಲೋ ಅದನ್ನು ಮಂತ್ರ ಅಂತ ಕರಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಅಪ್ಪ ಬಸವ ತಂದೆ ಮಂತ್ರಕ್ಕೆ ಸ್ಪಷ್ಟವಾಗಿ ಹೇಳ್ತಾರ, ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಈ ಮೂರು ಲೈನ್ ಒಳಗ ಮಂತ್ರ ಅಂದ್ರೆ ಏನು ಅನ್ನೋದು ಅಡಿಯದು. ಈ ಮೂರು ಲೈನ್ ಒಳಗ ಬಹಳಷ್ಟು ವಚನಗಳನ್ನ ಬಿಡಿಸಿ ಹೇಳೋದಲ್ಲ, ಒಂದೇ ಒಂದು ವಚನದೊಳಗ ಮಂತ್ರ ಅಂದ್ರೆ ಏನದ ಅದು ಅಪ್ಪ ಹೇಳುವಂತ ಮಾತು. ಪ್ರಣವಾರೂಢನು ಪ್ರಣವ ಸ್ವರೂಪನು, ಯಾವುದು ಪ್ರಣವ? ದೇಹ ಮನ ಭಾವ ಅನ್ನುವಂತಹ ಆರೂಢನಾವಸ್ಥೆಯಲ್ಲಿ ಪ್ರಣವ ಅನ್ನುವಂಥ ಓಂಕಾರ ಮಂತ್ರ ಹುರಿಯದ, ಹೆಂಗ ಹುರಿಯದ ಅಂತ ತಿಳ್ಕೊಳ್ಳೋದೇ ಪ್ರಣವಾರೂಢ. ಯಾವುದ್ಯಾವುದು ಹುದುಗಿದ್ದು? ಓಂಕಾರ ಮತ್ತು ನಮ ಶಿವಾಯ ಇವೆರಡರ ಸಂಘವೇ ಪ್ರಣವ, ಮತ್ತದೇ ಓಂಕಾರ, ಅದಕ್ಕೆ ಪ್ರಣವಾರೂಢ ಅಂತ ಕರೆದ್ರು. ಪ್ರಣವ ಸ್ವರೂಪನು ಅಂತಾರೆ ಮುಂದೋಗಿ. ಪ್ರಣವ ಸ್ವರೂಪ ಯಾವುದು? ಕುಡಿದಕ್ಕೆ ಪ್ರಣವ ಸ್ವರೂಪ ಅಂತ ಕರೆಯೋದು. ನ ಮ ಶಿ ವ ಯ ಓಂಕಾರ. ಈ ನಮ ಶಿವಾಯವನ್ನ ಮುಟ್ಟುವ ಬದಲು ಒಬ್ಬ ಪುಣ್ಯಾತ್ಮ ಬಹಳ ಮಂತ್ರದ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾನೆ, ಅಯ್ಯ ನಿನ್ನ ಅಕಾರವೆಂದೇನೆ, ಅಯ್ಯ ನಿನ್ನ ಅಕಾರವೆಂದೇನೆ, ನೀ ನನಗೆ ಮಕಾರವಾಗಿ ಕಂಡಿದ್ದೆ, ಅಯ್ಯ ನಿನ್ನ ಮಕಾರವೆಂಬೆನೆ, ನೀ ನನಗೆ ಉಕಾರವಾಗಿ ಕಂಡಿದ್ದೆ, ಇಂತಿ ಅಕಾರ ಉಕಾರ ಮಕಾರದೊಳಗೆ ನೀ ನಾದ ಬಿಂದು ಕಳೆಯಾಗಿ ಅಡಗಿದ ಪರಿ ಓಂಕಾರವಾದ ಕಾರಣ. ಓಂಕಾರ ಅಂದ್ರೆ ಕೇವಲ ಓಂ ಅನ್ನುವಂಥ ಶಬ್ದ ಅಲ್ಲ, ಆ ಓಂ ಅನ್ನುವಂಥ ಶಬ್ದದೊಳಗ ಓಂಕಾರ ಪ್ರಣವ ಓಂ ಓಂಕಾರ, ಈ ಓಂಕಾರದೊಳಗೆ ಏನ್ ಅಡಗ್ಯದ ಅಂದ್ರ ನಾದ ಅದ, ಬಿಂದು ಅದ, ಕಳೆ ಅದ. ಸರಿ, ದೇಹಕ್ಕೆ ಇದನ್ನು ತಗೊಂಡು ಬಂದಾಗ ಇಲ್ಲಿ ಹೇಳುವಂತಹ ಮೊದಲೇ ಮಾತಿನಲ್ಲಿ ಸದ್ಭಕ್ತನ ಮೂಲ ಸ್ವರೂಪವೇ ಮಂತ್ರ ಅನ್ನುವಂಥ ಮಾತನ್ನು ಇಲ್ಲಿ ತಗೊಂಡು ಹೇಳಬೇಕಾದಾಗ, ಯಾವ ಓಂಕಾರ ಸ್ವರೂಪವೇ ನಾನು ಅಂತ ಅರಿದಾದ ಮೇಲೆ ಅದರೊಳಗೇ ನಾದನೋ ಅದ, ಬಿಂದುನೋ ಅದ, ಕಳೆನೋ ಅದ, ಅದೆಲ್ಲದಂದ್ರ ಬ್ರಹ್ಮರಂಧ್ರ ಭ್ರೂಮಧ್ಯ, ಈ ಬ್ರಹ್ಮರಂಧ್ರದಲ್ಲಿ ಗುರು, ಭ್ರೂಮಧ್ಯದಲ್ಲಿ ಲಿಂಗ, ಸಹಸ್ರ ದಳ ಕಮಲದಲ್ಲಿ ಜಂಗಮ ಅಂತ ಏನು ಕರಿತೀವಲ್ಲ ಅಲ್ಲಿ ಓಂಕಾರದ ಮೂಲ ಮೊತ್ತ ಅದ. ಅದನ್ನ ಅಕಾರ್ಡಿಂಗ್ ಟು ಸೈನ್ಸ್ ಹೇಳೋದಾದ್ರೆ ತಲಮಸ್ ಮತ್ತು ಹೈಪತಲಮಸ್ ನಡುವ ಇಲ್ಲಿ ಆಗ್ನೇಯ ಚಕ್ರದ ಹತ್ರ ಪಿಟ್ಯುಟರಿ ಬರ್ತದೆ, ಅದರ ಬ್ಯಾಕ್ ಸೈಡ್ ಪೀನಿಯಲ್ ಗ್ಲ್ಯಾಂಡ್ ಅಂತ ಬರ್ತದೆ, ಆ ಪಿಟ್ಯುಟರಿ ಮತ್ತು ಪೀನಿಯಲ್ ಗ್ಲ್ಯಾಂಡಿನ ಮಧ್ಯೆ ಒಂದು ದ ಎನರ್ಜಿ ಆಫ್ ಬ್ಲೂ ಅಂತ ಬರ್ತದೆ. ಇಟ್ಸ್ ರಿಸರ್ಚ್ ಬೈ ಅಮೆರಿಕನ್ ಹೆಲ್ತ್ ಫೌಂಡೇಶನ್, ಐ ಥಿಂಕ್ ಇಟ್ಸ್ ಡೆಕ್ಕನ್ ಹೇಳೋದಲ್ಲಿ ಒಂದು ಆರ್ಟಿಕಲ್ ಮಿತ್ತು ಗಾಡ್ ಇನ್ ದಿ ಬ್ರೇನ್ ಅಂತೇಳಿ. ಓಂಕಾರದ ಮೊತ್ತವೇ ನೀನು ಅನ್ನೋದಕ್ಕೆ ನನ್ನ ಪಿಟ್ಯುಟರಿ ಆಗ್ನೇಯ ಚಕ್ರ ಮತ್ತು ಪೀನಿಯಲ್ ಗ್ಲ್ಯಾಂಡಿನ ಮಧ್ಯೆ ಒಂದು ಬ್ಲೂ ಶೇಪ್ ಎನರ್ಜಿ ಅದ, ಅದಕ್ಕೆ ಪ್ರಾಪರ್ ಆಗಿ ಏನಂತ ಕರೀತಾರ ಅಂದ್ರೆ ಪ್ರಣವ ಮಂತ್ರ ಅಂತ ಕರೀತಾರ. ಅದೇ ಆತ್ಮನ ವಾಸಸ್ಥಾನ. ಹಂಗಾರೆ ಆ ನಾದ ನನಗೆ ಕೇಳಬೇಕಾಗೈತಿ ಅಂತಂದ್ರೆ
ಸರಿಯಾಗಿ ನಾವು ಆ ನಾದವನ್ನ ಬ್ರಹ್ಮನಾದವನ್ನ ಅಥವಾ ಓಂಕಾರ ನಾದವನ್ನ ನಾವು ಕೇಳ್ಬೋದ್ರಿ, ನೀವು ಕೇಳ್ಬೋದ್ರಿ, ಕೇಳಲೇಬೇಕ್ರಿ. ಅದು ಕೇಳಿಲ್ಲ ಅಂತಂದ್ರೆ ನನ್ನ ಮೂಲ ಸ್ವರೂಪದ ಅರಿವು ನನಗಾಗಿಲ್ಲ ಅಂತ ಅರ್ಥ. ಸಹಜವಾಗಿ ನಾವು ಚರ್ಚೆಯನ್ನು ಮಾಡುವಾಗ, ಚಿಂತನೆಯನ್ನು ಮಾಡುವಾಗ ನೀವು ಯಾರ್ರಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಸುಮ್ಮನೆ ಹಂಗ ಚರ್ಚೆ ಮಾಡ್ಕೊಂತ ಹೋಗೋದು ಯಾರ್ರಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ನನ್ನ ಪ್ರಶ್ನೆ ಏನಾಗಿತ್ತು ಅಂದ್ರೆ ನಿಮ್ಮ ಹೆಸರು ಏನೋ ಅಂತ ಇದ್ದೇ ಇಲ್ಲ. ಸಹಜವಾಗಿ ನಾವು ಕೇಳುವಂತ ಪ್ರಶ್ನೆ ನೀ ಯಾರು ಅಂತ. ಆದ್ರೆ ನಾವು ಸಹಜವಾಗಿಯೇ ನಾವು ಹೇಳ್ತೀವಿ. ನಾವು ಏನಂತ ಹೇಳ್ತೀವಿ ಅಂದ್ರೆ ನಮ್ಮ ಹೆಸರನ್ನ ಸಹಜವಾಗಿ ಹೇಳ್ತೀವಲ್ಲ, ಚನ್ನಬಸಪ್ಪ, ಬಸಪ್ಪ, ಸಿದ್ದಪ್ಪ, ನಮ್ಮವ, ಗಂಗವ್ವ, ನೀಲವ್ವ, ಒಟ್ಟು ಏನಾರ ನಮ್ಮ ಹೆಸರು ಭಗವಂತ ಇಟ್ಟಾನ ಅವಕ್ಕಿಟ್ಟರ. ಆದ್ರೆ ಈ ದೇಹಕ್ಕೆ ಒಂದು ಹೆಸರು ಬರೋಕಿನ ಮೊದ್ಲು ಈ ದೇಹದ ಮೂಲ ಅಸ್ತಿತ್ವ ಏನಂದ್ರೆ ಅದೇ ಓಂಕಾರ, ಅದೇ ಓಂಕಾರ. ನೀ ಯಾರು ಅಂತ ಕೇಳಿದ್ರೆ ನನಗೆ ಹೇಳಲಿಕ್ಕೆ ಒಂದು ಅಧಿಕಾರ ಬೇಕು. ಅದು ಏನು ಅಧಿಕಾರ ಅಂದ್ರೆ ನಾನು ಪ್ರಣವ ಮಂತ್ರವಲ್ಲದೆ ಬೇರೆ ಏನೂ ಅಲ್ಲ. ನೆನ್ಪಿಟ್ಕೋರಿ, ಜಗತ್ತಿನ ಎಲ್ಲ ಸಿದ್ಧಾಂತಗಳು ಮಾನವನನ್ನ ಮಾನವನನ್ನಾಗಿ ಬಿಟ್ಟು ಕೆಲವೇ ಬೆಳಣಿಕೆಷ್ಟು ಜನರು ಮಹಾದೇವ ಅನಿಸ್ಕೊಂಡ್ರು, ದೊಡ್ಡವರು ಅನಿಸ್ಕೊಂಡ್ರು. ಆದ್ರೆ ಅಪ್ಪ ಬಸವ ತಂದೆ ಕೇವಲ ತಾನು ಮಾತ್ರ ಮಹಾದೇವನಾಗಲಿಲ್ಲ. ಓಂಕಾರ ಪ್ರಣವ ಮಂತ್ರದ ಮೂಲಾಕ್ಷರವನ್ನ ಅರಿಯುತ್ತಾ ಅರಿಯುತ್ತಾ ಸ್ವಯಂ ತಾನು ಅಂದ್ರ ಮಾನವರೆಲ್ಲರೂ ಮಹಾದೇವನನ್ನಾಗಿ ಮಾಡುವಂತಹ ಮಹಾದೇವ ಆಗಲೇಬೇಕು ಅಂತ ಈ ಜಗತ್ತಿಗೆ ಓಂಕಾರದ ಮೂಲ ಸ್ವರೂಪವನ್ನು ಬಿಚ್ಚಿಟ್ಟವರು ಈ ಭೂಮಿ ಮೇಲಿನ ಮೊದಲ ವ್ಯಕ್ತಿ ಅದು ನಮ್ಮಪ್ಪ ಬಸವ. ಬಸವ ಬಸವ ಅದಕ್ಕೆ ಹೇಳ್ತಾರ ಬಸವ ಅನ್ನುವಂತ ಮೂರು ಅಕ್ಷರಗಳನ್ನು ಮುಟ್ಟುಕಿನ ಮೊದ್ಲ ಇಲ್ಲೇನು ಕೆಳಗೊಂದು ಲೈನ್ ಐತಲ್ಲ, ಏನು ಸದ್ಭಕ್ತನ ಮೂಲ ಸ್ವರೂಪವೇ ಶಿವಮಂತ್ರ ಅಂಥೇಳಿ ನನ್ನೊಳಗೆ ಓಂಕಾರದ ಆ ಓಂಕಾರವನ್ನು ಬಿಚ್ಚಿಟ್ರ ಅದರೊಳಗೆ ಅಕಾರ ಉಕಾರ ಮಕಾರದ ಆ ಮಕಾರದೊಳಗೆ ನಾದ ಬಿಂದು ಕಳೆಯದ ಆ ನಾದ ಬಿಂದುವೇ ದೇಹ, ನಾದವೇ ಪ್ರಾಣ, ಕಳೆಯೇ ಆತ್ಮ. ಹೆಂಗಂದ್ರೆ ಒಂದು ಬೀಜದ ಒಂದು ಬೀಜವನ್ನು ಭೂಮಿಗೆ ಬಿಟ್ಟಿವೆ ಅಂದ್ರೆ ಆ ಬೀಜ ಕೆಲವು ದಿವಸಗಳ ನಂತರ ಬೇರನ್ನು ಭೂಮಿ ಆಳಕ್ಕೆ ಬಿಡ್ತದ. ಆ ಬೇರು ಏನಂದ್ರೆ ನನ್ನೊಳಗಿರ್ತಕ್ಕಂಥ ಆತ್ಮ. ಆ ಬೇರೆ ಆತ್ಮ ಮುಂದೆ ಎರಡು ಟೊಸಳು ಬರ್ತಾವಲ್ಲ ಮೇಲೆ, ಭೂಮಿಗೆ ಬಿದ್ದಂತಹ ಬೀಜ ತನ್ನ ಮೂಲ ಸ್ವರೂಪದಲ್ಲೂ ಇರದೆ ಮತ್ತು ಮರವಾಗಿ ಬೆಳೆಯದೆ ಅಂಕುರದ ಸ್ಥಿತಿ ಅಂತ ಏನಿರ್ತಲ್ಲ, ಆ ಅಂಕುರದ ಸ್ಥಿತಿಯೇ ಓಂ ನಮ ಶಿವಾಯ. ಆ ಓಂ ನಮ ಶಿವಾಯ ಅನ್ನುವಂತಹ ಸ್ಥಳಗಳನ್ನ ಆಧಾರ ಸ್ವಾಧಿಷ್ಠಾನ ಮಣಿಪುರಕ ಅನಾಹತ ವಿಶುದ್ಧಿ ಆಜ್ಞೇಯ ನಮ ಶಿವಾಯ ಓಂ ಅನ್ನುವಂಥದ್ದು ಆಗ್ನೇಯ ಚಕ್ರಕ್ಕೆ ಬರ್ತದಲ್ಲ, ಆಗ್ನೇಯ ಚಕ್ರಕ್ಕೆ ಹೋಗಿ ನಿಂತು ತನ್ನ ಸ್ವರೂಪವನ್ನು ತಿಳಿದಾದ ಮೇಲೆ ಅಲ್ಲಿ ಶಿಖಾಚಕ್ರದ ಮಧ್ಯೆಯೊಳಗಿಪ್ಪನು. ಬರೇ ಓಂ ನಮ ಶಿವಾಯ ಅಷ್ಟೇ ಅಲ್ಲ, ಅಲ್ಲಿ ಆಗ್ನೇಯ ಚಕ್ರವನ್ನು ಮೀರಿ ನಿಂದಾದ ಮೇಲೆ ಆಗ್ನೇಯ ಚಕ್ರದೊಳಗ ಒಬ್ಬ ಅದಾನಂತಪ್ಪ, ಆಗ್ನೇಯ ಚಕ್ರದ ಒಳಗಿಪ್ಪ ಆತ. ಅವ ಯಾರು ಅಂತ ಕೇಳಿದ್ರೆ ಜಗತ್ತಿಗೆ ಎಲ್ಲ ಸಿದ್ಧಾಂತಗಳಿಗೆ ಒಂದೇ ಒಂದು ಗೊತ್ತದ, ನಮ ಶಿವಾಯ ಅನ್ನೋದೇ ಮಹಾಮಂತ್ರ, ಅದೇ ದೊಡ್ಡದಂತ ಇಷ್ಟೇ ಗೊತ್ತದ. ಆದ್ರೆ ಒಂದು ಗೊತ್ತಿರಲಿ, ಆಧಾರ ಚಕ್ರದಿಂದ ಅನಾಹತ ಚಕ್ರದವರೆಗೆ ನಮ ಶಿವಾಯ ಅನ್ನುವಂಥ ಮಂತ್ರದ ಮೂಲಕ ದೇಹದ ಎಲ್ಲ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿ ಅಂದ್ರೆ ಮಂತ್ರ ಮೀನ್ಸ್ ಏಕಾಗ್ರತೆ. ಕೆರೆಯ ಪದ್ಮರಸರು ತಮ್ಮ ದೀಕ್ಷಾಬೋಧೆಯಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ, ಆವುದು ಮಣಿ ಮಂತ್ರ ಔಷಧಿ ಎಂದರಿಯದೆ ಕೆಟ್ಟಿತ್ತಿ ಲೋಕ, ಆವುದು ಮಣಿ ಮಂತ್ರ ಔಷಧಿ ಎಂದರಿಯದೆ ಕೆಟ್ಟಿತ್ತಿ ಲೋಕ. ಮಂತ್ರ ಮಣಿ ಯಾವುದೆಂದರಿಯಬಲ್ಲಡೆ ದೇಹವೇ ಮಣಿಯಾಗಿತ್ತು, ಆ ದೇಹಕ್ಕೆ ಪ್ರತಿಬಿಂಬವೇ ಲಿಂಗವಾಗಿತ್ತು. ಗದಗಿನ ಪೂಜ್ಯ ಮಹಂತ ದೇವರ ಚಿಂತನೆಯ ಮುಂದುವರೆದ ಭಾಗವನ್ನ ವೀಕ್ಷಿಸೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಗದಗಿನ ಪೂಜ್ಯ ಮಹಾಂತ ದೇವರು ಮಂತ್ರದ ಬಗ್ಗೆ ತಮ್ಮ ಮಾತುಗಳನ್ನು ಮುಂದುವರೆಸುತ್ತಾ, ಬಸವ ಎನ್ನುವುದೇ ಮಹಾಮಂತ್ರ, ಪ್ರಾಥಮಿಕ ಹಂತದಲ್ಲಿ ಭಕ್ತರು ಬಸವ ಎನ್ನುವ ಮಹಾಮಂತ್ರವನ್ನು ತಲುಪಲು ನಮ ಶಿವಾಯ ಎನ್ನುವ ಮಂತ್ರದ ಮೂಲಕ ತಲುಪಬೇಕು ಮತ್ತು ಇದಕ್ಕೆ ವೈಜ್ಞಾನಿಕ ಆಧಾರವಿದೆ ಎನ್ನುತ್ತಾ ಮಂತ್ರದ ಮಹತ್ವದ ಕುರಿತು ಬೆಳಕು ಚೆಲ್ಲುತ್ತಿದ್ದಾರೆ. ಬನ್ನಿ ತಿಳಿದುಕೊಳ್ಳೋಣ. ಮಂತ್ರ ಆವುದೆಂದರಿಯಬಲ್ಲಡೆ ಆ ಲಿಂಗದೊಳಗಣ ಚೈತನ್ಯವೇ ತನ್ನೊಳಗಡಗಿತ್ತು, ತನ್ನೊಳಗಿನ ಚೈತನ್ಯವೇ
ಲಿಂಗದೊಳಗೆ ಇತ್ತು ಅಂತಪ್ಪ ಪರಬ್ರಹ್ಮ ಚೈತನ್ಯಕ್ಕೆ ಓಂಕಾರವೆಂಬನೀಯ ಮತ್ತದೇ ನೀನಪ್ಪ ಅದ ಮಂತ್ರ. ಔಷಧಿ ಯಾವುದೆಂದರಿಯಬಲ್ಲಡೆ ಹಂಗಾರ ಔಷಧಿ ಅಂತ ಎದಕ್ಕೆ ಕರೆಯೋದು ಅಂತ ಕೇಳಿದ್ರ ಅವ್ರು ಹೇಳ್ತಾರ ಹಾಗೆ ಪರಬ್ರಹ್ಮ ಸ್ವರೂಪವೇ ತಾನೆಂದು ಅರಿದಾದ ಮೇಲೆ ಕಾಣುವ ಜಗತ್ತೆಲ್ಲವೂ ಶಿವಮಯ ಅಂತ ನೋಡೋದಕ್ಕೆ ಮಹಾಮಂತ್ರದ ಮೂಲ ಸ್ಥಿತಿ ಮತ್ತ ಅದೇ ಎಲ್ಲೈತಿ ಅಂತಂದ್ರ ಶಿಖಾಚಕ್ರದ ಮಧ್ಯೆ. ಶಿಖಾಚಕ್ರದ ಮಧ್ಯೆ ಬಂ ಸಂ ವಂ ಆ ಬಂ ಸಂ ವಂ ಅನ್ನುವಂತಹ ಶಿಖಾಚಕ್ರದ ಮೂಲ ಮಂತ್ರವೇ ಬ ಸ ವ. ಹಂಗಾರ ಬಹಳಷ್ಟು ಮಂದಿ ತಲೆಯೊಳಗೆ ಸದ್ಯ ಒಂದು ಪ್ರಶ್ನೆ ಅದ ಇಲ್ಲಿ ಕುಂತರ್ ಎಲ್ಲರೂ ತಲೆಯೊಳಗೂ ಒಂದು ಪ್ರಶ್ನೆ ಏನದ ಅಂದ್ರ ಒಂದು ಪ್ರಶ್ನೆ ಮಂತ್ರ ಅಂತ ಬಂದಾಗ ನಾವು ಅನ್ಬೇಕಾಗಿದ್ದು ಏನ್ರಿ ಓಂ ನಮ ಶಿವಾಯ ಅನ್ಬೇಕು ಏನ ಶ್ರೀಗುರು ಬಸವಲಿಂಗ ಅನ್ಬೇಕು ಅಲ್ಲ ಇದೊಂದು ದೊಡ್ಡ ಪ್ರಶ್ನೆ ಅಲ್ಲ ನೀ ಕುಂತರ್ ಇಲ್ಲಿ ಬಹಳ ದೊಡ್ಡ ಪ್ರಶ್ನೆ ಇದೆ ಎಲ್ಲರಿಗೂ ಈಗ. ಅರೆ ಒಂದು ಕಡೆ ಶರಣರ ಹೇಳ್ತಾರ ಒಂದು ಕಡೆ ಶರಣರ ಅಂತಾರ ಸುಮ್ಮನೆ ಒಮ್ಮೆ ಶರಣನ್ನೆಲ್ಲ ಓ ನಮ್ಮ ಕೂಡಲ ಸಂಗಮ ದೇವರಿಗೆ ಶರಣಂದು ಸುಮ್ಮನೆ ಮರೆಯ ಬಸವ ಬಸವ ಅಂದ ಮೂರು ಅಕ್ಷರ ಅಂದ್ಬಿಟ್ಟು ಸಾಕು ಎಲ್ಲ ಬಟ ಬಯಲಾಗಿ ಹೋಗತಿ ಅಂತಾರ ಮತ್ತೆ ಇಷ್ಟು ಗದ್ದಲೊಳಗೆ ಮತ್ತೆ ಇದನ್ನೆಲ್ಲಿ ತಂದ್ರಿ ಓಂ ನಮ ಶಿವಾಯ. ಮತ್ತೆ ಈಗ ನಮಗೆ ಕ್ವಶನ್ ಅಲ್ಲ ನೀನಿಗೆ ಪ್ರಶ್ನೆ ಅಲ್ಲ ನಾವು ಓಂ ನಮ ಶಿವಾಯ ಅನ್ಬೇಕು ಇನ್ನು ಬಸವ ಅನ್ಬೇಕು ಅನ್ನೋದು ಪ್ರಶ್ನೆ ಅಲ್ಲನ. ಬಹಳಷ್ಟು ಮಂದಿಗೆ ಇದೇ ಪ್ರಶ್ನೆ ಕನ್ನಡದಲ್ಲಿ ಮಂತ್ರದ ಉಪದೇಶವನ್ನು ಹೇಳಿ ಹಸ್ತಮಸ್ತಕ ಸಂಯೋಗದಿಂದ ನಮ್ಮ ಮಂಗಕ್ಕೆ ಲಿಂಗವನ್ನು ಕೊಡುವಾಗ ಭಾಳಷ್ಟು ಮಂದಿ ಎಲ್ಲರೂ ಏನು ಹೇಳ್ತಾರ ಪ್ರತಿಯೊಬ್ಬರೂ ಕನ್ನಡದಲ್ಲಿ ಮಹಾಮಂತ್ರದ ಉಪದೇಶವನ್ನು ಮಾಡುವಾಗ ನಮ ಶಿವಾಯ ಓಂ ಅಥವಾ ಓಂ ನಮ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳ್ತಾರೆ ಹೌದಲ್. ಹಂಗಾರೆ ಈ ನಮ ಶಿವಾಯ ಓಂ ಅನ್ನುವಂಥದ್ದು ಏನೈತಲ್ಲ ಹೇಗೆ ನಾವು ಬೀಜವನ್ನು ಭೂಮಿಗೆ ಹಾಕಿದ ಮೇಲೆ ಬೇರು ಅನ್ನೋದು ಆತ್ಮ ಆತ ಗಿಡ ನೋಡಿರಿಲ್ಲ ಅದು ಬೇರು ಅನ್ನೋದು ಆತ್ಮ ಆತ ಎರಡು ಟೊಂಗೆಗಳು ಒಂದು ದೇಹ ಇನ್ನೊಂದು ಪ್ರಾಣ ಎರಡು ಟೊಂಗೆಗಳು ಬಂದಿರ್ತಲ್ಲ ಒಂದು ದೇಹ ಇನ್ನೊಂದು ಪ್ರಾಣ ಈ ದೇಹ ಮತ್ತು ಪ್ರಾಣಕ್ಕೆ ಅಸ್ತಿತ್ವ ಆತ್ಮ ಈ ಆತ್ಮ ದೇಹ ಪ್ರಾಣದ ಮೂಲ ಅಸ್ತಿತ್ವ ಅದೇ ಬೆಳೀತಾ ಬೆಳೀತಾ ಗಿಡವಾದಾಗ ನಮ್ಮೊಳಗ ದೇಹ ಅನ್ನುವಂಥ ಇಂದ್ರಿಯಗಳನ್ನು ಶಾಂತ ಮಾಡಲಿಕ್ಕೆ ಮೊದಲ ನ ಮ ಶಿ ವ ಯ ಈ ನಮ ಶಿವಾಯದೊಳಗೆ ಮತ್ತು 52 ಅಕ್ಷರಗಳು ಒಂದೊಂದು ಸ್ಥಳಕ್ಕೆ ಮೊದಲ ಆಧಾರಕ್ಕೆ 4 ಅಕ್ಷರಗಳು ಮತ್ತು ಆ ಸ್ಥಾನದಲ್ಲಿ ಅಕ್ಷರಗಳನ್ನು ಒಡ್ಕೊಂತ ಹೋಗ್ತೀವಿ. ಅದಕ್ಕೆ ಅವರಂದ್ರು ಮಾರಾಯ ನಿನ್ನ ಅಕಾರವೆಂಬೆನೆ ನೀನು ಉಕಾರವಾಗಿ ಕಂಡಿದ್ದೆ ನಿನ್ನ ಉಕಾರವೆಂಬೆನೆ ನೀನು ಮಕಾರವಾಗಿ ಕಂಡಿದ್ದೆ ನೀನು ಅಕಾರವೂ ಅಲ್ಲ ಉಕಾರವೂ ಅಲ್ಲ ಮಕಾರವೂ ಅಲ್ಲ ಮತ್ತು ನಿನ್ನ ಅರಸುತ್ತ ಅರಸುತ್ತ ನಾನು ಓಂಕಾರವೆಂದಡೆ ನೀನು ಓಂಕಾರವೂ ಅಲ್ಲ. ಸರಿ ಹಂಗಾರೆ ಏನಪ್ಪ ಓಂಕಾರದೊಳಗಣ ನ ಮ ಶಿವಾಯ ಎಂಬುವ ಮಂತ್ರವೇ ನೀನಾದ ಕಾರಣ ನಿನ್ನ ಮೂಲ ಬೀಜ ಮಂತ್ರವಾವುದೆಂದು ಅರಸುತ್ತ ಹೋದಡೆ ಶಿಖಾಚಕ್ರದ ಮಧ್ಯೆ ಕುಳಿತಿಪ್ಪ ಮಹಾಗನ ಬೀಜ ಮಂತ್ರವೇ ಅದೇ ಬ ಸ ವ ಎಂಬುದೇ ಮೂಲ ಮಂತ್ರ. ನಾವು ಬೀಜವನ್ನು ಹಿಡ್ಕೊಂಡು ಎಲ್ಲಿಗೆ ಹೋಗ್ಬೇಕಾಗೈತಿ ಅಂತಂದ್ರೆ ಹೆಂಗ ಬೀಜದಿಂದ ಹುಟ್ಟಿದ ವೃಕ್ಷ ಬೀಜವನ್ನು ಮರಿಯಾಗಿಸಿ ಕೊನೆಗೆ ಬೀಜವನ್ನು ಕೊಡ್ತದೆ ಕೊಡಂಗಿಲ್ಲ. ಒಂದು ಹುಣಸೆ ಬೀಜವನ್ನು ಅಥವಾ ಯಾವುದೇ ಒಂದು ಬೀಜವನ್ನು ಭೂಮಿಗೆ ಹಾಕಿದ್ರೆ ಮರ ಬೆಳೀತು ಬೀಜ ಕಾಣುವಲ್ದಾಗ್ಯದ ಬೀಜ ಕಾಣುವಲ್ದಾಗ್ಯದ. ಹಂಗಾರೆ ಆ ಬೀಜ ನಮಗೆ ಕಾಣಬೇಕಾಗೈತಿ ಅಂತಂದ್ರೆ ದೇಹ ಮನ ಭಾವ ದೇಹದೊಳಗೆ ಮನ ಭಾವ ಅಥವಾ ಪ್ರಾಣ ಆತ್ಮ ಎರಡೊಳಗೆ ಇದರ ಸ್ವರೂಪವನ್ನು ನಾವು ತಿಳ್ಕೋಬೇಕಾಗೈತಿ ಅಂದಾಗ ಮೊದಲಿಗೆ ಪ್ರಾಥಮಿಕ ಹಂತದ ಸದ್ಭಕ್ತನ ಎರೆಯಲ್ಲಿ ಯಾವುದ್ರ ಮೂಲಕ ಬಸವ ಅನ್ನುವಂಥ ಮಹಾಮಂತ್ರವನ್ನು ಕೊಡಬೇಕಾಗೈತಿ ಅಂತಂದ್ರೆ ನಮ ಶಿವಾಯ ಅನ್ನುವಂತಹ ಮಂತ್ರವನ್ನು ಹಿಡ್ಕೊಂಡು ಅಲ್ಲಿಂದ ಓಂ ಅಂತ ಬಂದಾಗ ನಾವೇನು ಶಿಖಾಚಕ್ರಕ್ಕೆ ಬರ್ತೇವಲ್ಲ ಅದೇ ಚಕ್ರಕ್ಕೆ ಬಂದಾದ ಮೇಲೆ ಮುಂದೆ ಇಲ್ಲಿ ಪಶ್ಚಿಮ ಶಿಖಾಚಕ್ರದಲ್ಲಿ ನಿತ್ಯ ನಿರಂಜನನ ಬೆಳಗು ಅಂತ ಏನು ಕರೀತಾರಲ್ಲ ಆ ನಿತ್ಯ ನಿರಂಜನನ ಬೆಳಗೆ ಬಸವನಾದ ಕಾರಣ ಎಷ್ಟರ ಮಟ್ಟಿಗೆ ದೇಹ ಮಂತ್ರಮಯ ಆಗಿರ್ಬೇಕಂದ್ರೆ ನಂಗೆ ಗೊತ್ತದ ಇದನ್ನ ಈಗಿನ ಹೇಳುವಂಥ ಪ್ರಸಂಗವನ್ನು ಪ್ರಶ್ನೆ ಮಾಡೋ ಜನ ಭಾಳ ಮಂದಿ ಇದ್ದಾರೆ ಆದ್ರೆ ಇದ್ರ ಹಿಂದೆ ಸೈನ್ಸ್ ಅದು ಎಷ್ಟರ ಮಟ್ಟಿಗೆ ದೇಹ ಮನ ಭಾವ ಮಂತ್ರಮಯವಾಗಿರಬೇಕು ಅಂತಂದ್ರೆ ಲಿಂಗ ಮುಟ್ಟಿ ಲಿಂಗವೇತನಾಗೋದು ಅಂತ ಹೇಳಂಗಿಲ್ಲ ನಾವು ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲವೂ ಜ್ಯೋತಿಯೇತನಾಗುವಂತೆ ಲಿಂಗ ಮುಟ್ಟಿದ ಮನ ಲಿಂಗ ಅಂದ್ರೇನು ಚೈತನ್ಯ ಚೈತನ್ಯ ಅಂದ್ರೇನು ಮಂತ್ರ ಗುರು ಲಿಂಗ ಜಂಗಮ ಆಗಿರ್ಬೋದು ಅಥವಾ ಮಂತ್ರ ಆಗಿರ್ಬೋದು ಇವೆಲ್ಲವೂ ಒಂದರೊಳಗೆ ಒಂದು ಅಡಿಯವ ಒಂದನ್ನು ಬಿಟ್ಟು ಒಂದಿಲ್ಲ ಹೂವು ಮತ್ತು ಪರಿಮಳದ ಹಾಗೆ ಹೂವನ್ನು ಬಿಟ್ಟು ಪರಿಮಳ ಇಲ್ಲ ಪರಿಮಳವನ್ನು ಬಿಟ್ಟು ಹೂವಿಲ್ಲ ಹಾಗೆ ಬೀಜವನ್ನು ಬಿಟ್ಟು ವೃಕ್ಷವಿಲ್ಲ ವೃಕ್ಷವನ್ನು ಬಿಟ್ಟು ಬೀಜ ಇಲ್ಲ ಎರಡೂ ಒಂದರೊಳಗೆ ಒಂದು ಅಡಿಯದ ನೋಡುವಂಥ ಪರಿ ಸರಿಯಾಗಿದ್ದರೆ ಮಾತ್ರ ನಮಗೆ ಮಂತ್ರದ ನಿಜಸ್ಥಿತಿ
ಅರ್ಥಕ್ಕದ್ದು. ಸುಮ್ಮನೆ ನಿಮ್ಮ ಭಾಷೆಗೆ ಮಂತ್ರ ಸ್ವರೂಪ ಅಂತ ಕರೀತಾರ, ಶಿವಮಂತ್ರ ಸ್ವರೂಪ ಅಂತ ಕರೀತಾರ, ಓಂಕಾರ ಸ್ವರೂಪ ಅಂತ ಕರೀತಾರ. ಇದು ಪಿಂಡವಲ್ಲ, ಇದು ಮಂತ್ರಪಿಂಡ ಅಂತ ಕರೀತಾರ. ಹಂಗಾರೆ ಮಂತ್ರಪಿಂಡದ ಸ್ಥಿತಿ ಹೆಂಗಿರ್ತೈತಿ ಅಂತಂದ್ರೆ, ಗರಗದ ಮಡವಳಪ್ಪ ಅಂತ ಅವ್ರ ಹೆಸರು ನೀವೆಲ್ಲರೂ ಕೇಳಿದ್ರಿ, ಕೇಳಿರಲ್ಲ? ಗರಗದ ಮಡವಳಪ್ಪನವರು ಅಂತ ಹೇಳಿದ್ರು, ಯಪ್ಪ ಮಂತ್ರ ಅಂದ್ರೆ ಹೆಂಗಿರ್ತೈತಿ, ಮಂತ್ರ ಸ್ವರೂಪ ಅಂದ್ರೆ ಹೆಂಗಿರ್ತೈತಿ ಅಂತ ಒಬ್ಬ ಅವ್ರು ಕೇಳ್ತಾರೆ. ಯಪ್ಪ ಮಂತ್ರ ಅಂದ್ರೆ ಹೆಂಗಿರ್ತೈತಿ, ಮಂತ್ರ ಸ್ವರೂಪ ಅಂದ್ರೆ ಹೆಂಗಿರ್ತೈತಿ, ನಾನು ಮಂತ್ರ ಸ್ವರೂಪವೇ ಆಗೇನಿ ಅಂತಂದ್ರೆ ಅದಕ್ಕೆ ಏನು ಉತ್ತರ ಯಪ್ಪ ಅಂತ ಕೇಳಿದ್ರೆ ಗರಗದ ಮಡವಳಪ್ಪ ಅಂತಾರ, ಯಪ್ಪ ಮಂತ್ರ ಅನ್ನೋದು ಹೇಳೋದಲ್ಲಲ್ಲೇ ಅನುಭವಿಸೋದು ಅಂತಾರ. ನೋಡಿದ್ರಲ್ಲ ವೀಕ್ಷಕರೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಗದಗಿನ ಪೂಜ್ಯ ಮಹಂತ ದೇವರ ಚಿಂತನೆಯ ಮುಂದುವರೆದ ಭಾಗವನ್ನು ವೀಕ್ಷಿಸೋಣ. ನಿರಂತರವಾಗಿ ಶ್ರೀ ಬಸವ ಟಿವಿಯನ್ನು ನೋಡ್ತಾ ಇರಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.